ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಅನ್ನೋ ಪೋಸ್ಟನ್ನು ಇಲ್ಲಿ ಭರ್ತಿ ಮಾಡ್ತಾ ಇದ್ದ ಈ ಒಂದು ಪೋಸ್ಟನ್ನು ಭರ್ತಿ ಮಾಡ್ತಿರ್ತಕ್ಕಂಥ ಮಿನಿಸ್ಟ್ರಿ ಅಥವಾ ಅಡ್ಮಿನಿಸ್ಟ್ರೇಷನ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಈ ಒಂದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಥವಾ ಫಾರ್ಮರ್ಸ್ ವೆಲ್ಫೇರ್ ಅಂಡರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಅಲ್ಲಿ ಈ ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಪೋಸ್ಟ್ ಅನ್ನ ಭರ್ತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಿರತಕ್ಕಂಥ ವಿದ್ಯಾರ್ಹತೆ MSc ಇನ್ ಮೈಕ್ರೋಬಯಾಲಜಿ ಅಥವಾ MSc ಇನ್ ಬಾಟ್ನಿ ವಿತ್ ಸ್ಪೆಷಲೈಸೇಷನ್ ಪ್ಲಾಂಟ್ ಪ್ಯಾಥಾಲಜಿ, ಮೈಕ್ರೋಬಯಾಲಜಿ ಆರ್ ಮೈಕೋಲಜಿಯನ್ನು ಆಗಿರಬೇಕು, ಅಥವಾ MSc ಇನ್ ಅಗ್ರಿಕಲ್ಚರ್ ವಿತ್ ಸ್ಪೆಷಲೈಸೇಷನ್ ಸಾಯಿಲ್ ಸೈನ್ಸ್ ಆರ್ ಅಗ್ರಿಕಲ್ಚರ್ ಕೆಮಿಸ್ಟ್ರಿ ಆರ್ ಅಗ್ರೋನಮಿ ಆರ್ ಮೈಕ್ರೋಬಯಾಲಜಿ ಆರ್ ಪ್ಲಾಂಟ್ ಪ್ಯಾಥಾಲಜಿ ಆರ್ ಹಾರ್ಟಿಕಲ್ಚರ್ ಆರ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಹೊಂದಿರಬೇಕಾಗಿರುತ್ತೆ. ಅಥವಾ PhDಯಲ್ಲಿ ನಾವು ಇವಾಗಲೇ ತಿಳಿಸಿದಾಗಿ ಯಾವುದಾದ್ರೂ ಒಂದು ಸ್ಪೆಷಲೈಸೇಷನ್ ನ ಮಾಡಿರಬೇಕು, ಅದರ ಜೊತೆಗೆ 2 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಅನ್ನ ತಾವು ಹೊಂದಿರಬೇಕಾಗುತ್ತೆ. ಈ ರೀತಿಯಾದಂಥ ವಿದ್ಯಾರ್ಹತೆ ಉಳ್ಳವರು ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಜಾಯ್ನ್ ಆದ ನಂತರ ನಿಮಗೆ ನೀಡಿರ್ತಕ್ಕಂಥ ಡ್ಯೂಟಿ ಅಥವಾ ನೀವು ಮಾಡ್ತಿರ್ತಕ್ಕಂಥ ಡ್ಯೂಟೀಸ್ ಬಂದ್ಬಿಟ್ಟು ಟೆಸ್ಟಿಂಗ್ ಆಫ್ ಬಯೋ ಫರ್ಟಿಲೈಸರ್ಸ್, ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್, ವರ್ಮಿಕಲ್ಚರ್ ಅಂಡ್ ಡಿಫ್ರೆಂಟ್ ಆರ್ಗ್ಯಾನಿಕ್ ಇನ್ಪುಟ್ಸ್ ಇನ್ ಲ್ಯಾಬೊರೇಟರಿ, ಈ ರೀತಿಯಾದಂಥ ಒಂದು ಕೆಲಸವನ್ನು ನೀವು ಮಾಡ್ತೀರಾ. ಮತ್ತೆ ಇದಕ್ಕೆ ನೀಡ್ತಿರ್ತಕ್ಕಂಥ ಪ್ರೊಫೆಷನಲ್ ಪೀರಿಯಡ್ 2 ವರ್ಷ. ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಗಾಜಿಯಾಬಾದ್ ಅಲ್ಲಿ ಇದೆ. ಮತ್ತೆ ಇದರ ರೀಜನಲ್ ಸೆಂಟರ್ಸ್ ಬ್ರಾಂಚಸ್ ಬಂದ್ಬಿಟ್ಟು ಬೆಂಗಳೂರು, ಭುವನೇಶ್ವರ್, ಇಂಫಾಲ್, ಜಬಲಾಪುರ್, ನಾಗ್ಪುರ್ ಇನ್ನಿತರ ಸಿಟಿಗಳಲ್ಲೆಲ್ಲ ಇದೆ. ಮತ್ತೆ ಅದರ ಡೀಟೇಲ್ಸ್ ಅಲ್ಲಿ ಯಾವ ರೀತಿಯಾಗಿ ಹೇಳಿದಾನೆ ಅಂದ್ರೆ, ಇದೊಂದು ಪೋಸ್ಟ್ ಗ್ರೂಪ್ ಬಿ ಗೆಜೆಟೆಡ್ ಆಫೀಸರ್ ಆಗಿದ್ದು ಇದು ಟೆಂಪ್ರರಿಯಾಗಿ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಸೊ ನೀವೇನಾದ್ರೂ ಟೆಂಪ್ರರಿ ಪೋಸ್ಟ್ ಗಳನ್ನ ನೋಡ್ತಾ ಇದ್ರೆ ಇದನ್ನ ಅಪ್ಲೈ ಮಾಡಿ, ಇಲ್ಲ ಅಂತಂದ್ರೆ ಯಾರು ಈ ರೀತಿಯಾದಂಥ ಪೋಸ್ಟ್ ಅನ್ನು ನೋಡ್ತಿದ್ದಾರೆ ಅವರಿಗೆ ತಿಳಿಸ್ಕೊಡಿ. ಇದಕ್ಕೆ ಮೀಸಲಾತಿ ಇಟ್ಟಿರ್ತಕ್ಕಂಥ ಪೋಸ್ಟ್ಗಳು ಟೋಟಲ್ ಆಗಿ 2 ಇದ್ದಾವೆ. ಒಂದು ಬಂದ್ಬಿಟ್ಟು EWS ಅವರಿಗೆ, ಇನ್ನೊಂದು ST ಅವರಿಗೆ ರಿಸರ್ವೇಷನ್ ಮಾಡಲಾಗಿದೆ. ಈ ಪೋಸ್ಟ್ ಅಡ್ವರ್ಟೈಸ್ಮೆಂಟ್ ನಂಬರ್ ರಿಲೀಸ್ ಆಗಿರೋದು 4/2020, ಹಾಗೆ ಅಡ್ವರ್ಟೈಸ್ಮೆಂಟ್ ನಂಬರ್ ಬಂದ್ಬಿಟ್ಟು 4/2020. ಇದಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿರೋದು 12/3/2020 ಅಂತ. ಈ 12/3/2020 ಇದೊಂದು ಅಪ್ಲಿಕೇಶನ್ ಹಾಕಿಬಿಟ್ಟು ಇದರ ಉಪಯೋಗ ಪಡೆದುಕೊಳ್ಳಿ. ಇದಕ್ಕೆ ನೀಡಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಅಥವಾ ನೋಟಿಫಿಕೇಶನ್ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ, ಅದನ್ನು ಓದ್ಕೊಂಡ್ಬಿಟ್ಟು ನಿಮಗೆ ಉಪಯೋಗ ಆಗುತ್ತಿದ್ರೆ ತಾವು ಉಪಯೋಗ ಪಡೆದುಕೊಳ್ಳಬಹುದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.